ನಮಸ್ಕಾರ ನಾನು ನಿಮ್ಮ ಗುರುಪಾದ್ ಬೇಲೂರ್ ಈ ವಾರದ ಮಾತುಕತೆಯ ಎರಡನೇ ಕಂತಿಗೆ ತಮಗೆ ಸ್ವಾಗತ ಇಂದು ಬಲ್ಗೇರಿಯನ್ ಮೂಲದ ಮೂರು ಮೆಟ್ಟಿಲು ಎಂಬ ಒಂದು ಸ್ವಾರಸ್ಯಕರ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಇದನ್ನು ಖ್ಯಾತ ವೈಚಾರಿಕ ಲೇಖಕರಾದ ಶ್ರೀ ಬಿ ವಿ ವೀರಭದ್ರಪ್ಪನವರು ತಮ್ಮ ವೇದಾಂತ ರೆಜಿಮೆಂಟ್ ಎಂಬ ಪುಸ್ತಕದಲ್ಲಿ ಬಳಸಿಕೊಂಡಿದ್ದಾರೆ ಒಬ್ಬ ಕ್ರೂರಿ ರಾಜ ಇರ್ತಾನೆ ಅವನು ಕೆಳವರ್ಗದ ಜನರನ್ನು ಗುಲಾಬರನ್ನಾಗಿ ಮಾಡಿಕೊಂಡು ಅವರಿಗೆ ಚಿತ್ರಹಿಂಸೆ ಕೊಡ್ತಾ ಇರ್ತಾನೆ ಅಂತಹ ಜನರ ಮಧ್ಯದಿಂದ ಸಾಹಸಿ ಯುವಕನೊಬ್ಬ ಹುಟ್ಟಿಕೊಳ್ತಾನೆ ತಮ್ಮವರ ಮೇಲೆ ನಡೆಯುವ ದೌರ್ಜನ್ಯ ಕಂಡು ಅವನು ಕುದ್ದು ಹೋಗ್ತಾನೆ ಈ ರಾಜನ ಮೇಲೆ ಸೇಡ್ ತಿಳಿಸ್ಕೊಳ್ಳೇಬೇಕು ಅವನನ್ನು ಕೊಲ್ಲಲೇಬೇಕು ಅಂತ ಹೇಳಿ ಅರಮನೆಗೆ ಹೊರಡ್ತಾನೆ ಮೂರು ಅಂತಸ್ತಿನ ಅರಮನೆ ಅರಮನೆ ಬಾಗಿಲು ಕಾಯ್ತಿದ್ದ ದೆವ್ವ ಅವನನ್ನು ಅಡ್ಡಗಟ್ಟುತ್ತೆ ನನ್ನನ್ನು ದಾಟಿ ನೀನು ರಾಜನನ್ನು ತಲುಪಲಾರೆ ಮುಂದಿನ ಅಂತಸ್ತು ಹೊತ್ತಬೇಕೆಂದರೆ ನಿನ್ನ ಕಿವಿಯನ್ನು ನನಗೆ ಕೊಡಬೇಕು ಅನ್ನತ್ತೆ ಕಿವಿಗಳನ್ನು ಕೊಟ್ಟರೆ ನನ್ನ ಜನರ ಗೋಳು ಕೇಳುವುದು ಹೇಗೆ ಚಿಂತೆ ಮಾಡಿಬೇಡ ದೆವ್ವ ಹೇಳುತ್ತೆ ನಾನು ನಿನಗೆ ಬದಲಿ ಕಿವಿಗಳನ್ನು ಕೊಡ್ತೇನೆ ಯುವಕ ದೆವ್ವ ಕೊಟ್ಟ ಬದಲಿ ಕಿವಿಗಳನ್ನು ಧರಿಸ್ತಾನೆ ಅವು ಅಧಿಕಾರದ ಕಿವಿಗಳು ದರ್ಪದ ಕಿವಿಗಳು ದೆವ್ವ ಹೇಳುತ್ತೆ ಈಗ ನಿನ್ನ ಜನರನ್ನು ನೋಡು ಅವನು ನೋಡ್ತಾನೆ ಹರಿದ ಬಟ್ಟೆಯ ರಕ್ತ ಸಿಕ್ತ ಮೈ ಅವನ ಜನ ಕಾಣ್ತಾರೆ ಆದರೆ ಅವನ ಕಿವಿಗೆ ಇದುವರೆಗೆ ಗೋಳಾಡ್ತಿದ್ದಂಥವರು ಹಾಡ್ತಾ ಇರೋ ಹಾಗೆ ಕಾಣಿಸ್ತದೆ ರಾಜನನ್ನು ಹುಡ್ಕೊಂಡು ಇನ್ನೊಂದು ಅಂತಸ್ತಿಗೆ ಬರ್ತಾನೆ ಮತ್ತೆ ದೆವ್ವ ಅಡ್ಡುಗಟ್ಟುತ್ತದೆ ಮುಂದಿನ ಅಂತಸ್ತು ಹತ್ತಬೇಕಂದ್ರೆ ನಿನ್ನ ಕಣ್ಣುಗಳು ನನಗೆ ಬೇಕು ಕಣ್ಣುಗಳನ್ನು ಕೊಟ್ಟರೆ ನನ್ನ ಹುಡು ಹುಟ್ಟಿದವರನ್ನು ನನ್ನ ಜನರನ್ನು ಹೇಗೆ ನೋಡಲಿ ದೆವ್ವ ಹೇಳುತ್ತೆ ಚಿಂತೆ ಮಾಡಬೇಡ ನಾನು ನಿನಗೆ ಬದಲಿಯಾಗಿ ಇನ್ನೂ ಸುಂದರವಾದ ಕಣ್ಣುಗಳನ್ನ ಕೊಡ್ತೇನೆ ಆ ದೆವ್ವ ಅಧಿಕಾರದ ಕಣ್ಣುಗಳನ್ನು ಅವನಿಗೆ ಕೊಡ್ತದೆ ಈಗ ನಿನ್ನ ಜನರನ್ನು ನೋಡು ಬದಲಿ ಕಣ್ಣು ಪಡೆದ ಯುವಕ ಕೆಳಗೆ ನೋಡ್ತಾನೆ ರಕ್ತ ಸಿಕ್ತ ಮೈ ಜನರು ಅಲ್ಲಿಲ್ಲ ಅವರೆಲ್ಲ ಹೊಸ ಬಟ್ಟೆ ತೊಟ್ಟು ಸಂತೋಷವಾಗಿ ಕುಣಿತಿದ್ದಾರೆ ಹಾಡ್ತಾ ಇದ್ದಾರೆ ಇನ್ನು ಒಂದೇ ಅಂತಸ್ತು ಆ ಕುರಿ ರಾಜ ಸಿಕ್ಕಿಬೀಳ್ತಾನೆ ನನ್ನ ಜನರಿಗೆ ಅವನ ಕಾಟದಿಂದ ಮುಕ್ತಿಗೊಳಿಸ್ತೇನೆ ಅಂದ್ಕೊಂಡ ಯುವಕ ಮುಂದೆ ಹೋಗ್ತಾನೆ ದೆವ್ವ ಮತ್ತೆ ಅಡ್ಡಗಟ್ಟತ್ತೆ ಈ ಬಾರಿ ನಿನ್ನ ಹೃದಯ ಬೇಕು ಕೊಡು ಅಂತ ಕೈ ಚಾಚುತ್ತೆ ಇಲ್ಲ ಸಾಧ್ಯವಿಲ್ಲ ಹೃದಯ ಕೊಟ್ಟರೆ ನಾನು ಸತ್ತೇ ಹೋಗ್ತೇನೆ ಚಿಂತೆ ಮಾಡಬೇಡ ನಿನಗೆ ಇನ್ನೂ ಸುಂದರವಾದ ಬದಲಿ ಹೃದಯವನ್ನು ಕೊಡ್ತೇನೆ ರಾಜನನ್ನು ಕೊಲ್ಲಲೇಬೇಕೆಂಬ ಕಾತ್ರಕ್ಕೆ ಯುವಕ ಆ ಬದಲಿ ಹೃದಯ ಪಡೆಯುತ್ತಾನೆ ಅದು ಅಧಿಕಾರದ ಕರುಣೆ ಇಲ್ಲದ ಹೃದಯ ಯುವಕ ಕೊನೆಯ ಅಂತಸ್ತಿಗೆ ಬಂದ ರಾಜನ ಮುಂದೆ ಕತ್ತಿ ಹಿಡಿದು ನಿಂತ ರಾಜ ಇವನನ್ನು ನೋಡಿ ಗಹಗಹಸಿ ನಕ್ಕ ಬಾ ನನ್ನ ಜೊತೆ ಸೇರು ಅಧಿಕಾರದ ಈ ಕುರ್ಚಿ ಬೇಕೇ ಎಂದು ಕೇಳಿದ ಕಷ್ಟಕ್ಕೆ ಮರುಗುವ ಕಿವಿ ಕಣ್ಣು ಹೃದಯ ಇವೆಲ್ಲವನ್ನೂ ಈಗ ಅಧಿಕಾರದ ಕಿವಿ ಕಣ್ಣು ಮತ್ತು ಹೃದಯವಾಗಿ ಪಡೆದ ಯುವಕ ಸುತ್ತಲೂ ನೋಡ್ತಾನೆ ಜನ ಸುಂದರವಾಗಿ ಹಾಡ್ತಾ ಇದ್ದಾರೆ ಸಂತೋಷದಿಂದ ನರ್ತಿಸ್ತಾ ಇದ್ದಾರೆ ಯುವಕ ಖುಷಿಯಿಂದ ಬೀಗ್ತಾನೆ ನಾನೇ ರಾಜ್ಕುಮಾರ ಈ ರಾಜ ನನ್ನ ತಂದೆ ಈ ದೇವತೆಗಳೆಲ್ಲ ನನ್ನ ಸಂಬಂಧಿಗಳು ಈ ಜಗತ್ತು ಸುಂದರವಾಗಿದೆ ಎಲ್ಲರೂ ಸಂತೋಷವಾಗಿದ್ದಾರೆ ಅಂಥೇಳಿ ಸಿಂಹಾಸನದ ಮೇಲೆ ಏರಿಕೊಳ್ತ ದೆವ್ವ ಅವನ ಮುಂದೆ ನಿಂತು ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ಹೇಳ್ತು ಇಲ್ಲಿ ಕೆಳಗೆ ಜನರು ತಮ್ಮ ಗೋಳು ಹಿಂಸೆಯಿಂದ ಪಾರು ಮಾಡುವಲ್ಲ ಮತ್ತೊಬ್ಬ ಯುವಕನಿಗೆ ಕಾಯ್ತಲೇ ಇದ್ದರು ಸ್ನೇಹಿತರೆ ಇದು ಬಲ್ಗೇರಿಯನ್ ಮೂಲದ ಕತೆ ಅಂತ ಆದ್ರೂ ಎಲ್ಲ ಸಮಾಜಗಳಿಗೂ ಅನ್ವಯವಾಗತಕ್ಕಂಥ ಕಥೆ ಸನ್ನಿವೇಶವನ್ನು ಎದುರಿಸಲಿ ಓದುವಂಥವರು ಆ ಸನ್ನಿವೇಶಕ್ಕೆ ಬಲಿಪಶುವಾಗಂಥ ಕಥೆ ನಿಮಗೆ ಈ ಕಥೆ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರದ ಮಾತುಕತೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಫಾಲೋ ಮಾಡ್ತಾಯಿರಿ ನಮಸ್ಕಾರ